ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಗೆಳತಿ ಶೋಭಾ ಕುಮಾರ್. ವೆಲ್ಕಮ್ ಟು ಮೈ ಚಾನೆಲ್. ಫ್ರೆಂಡ್ಸ್, ಇವತ್ತಿನ ಈ ಡಿಸೈನರ್ ಬ್ಲೌಸನ್ನು ನೋಡಿ, ಎಷ್ಟು ರಿಚ್ ಲುಕ್ ಆಗಿದೆ. ತುಂಬ ಅಂದರೆ ತುಂಬಾ ಗ್ರ್ಯಾಂಡ್ ಆಗಿರುವಂಥ ಬ್ಲೌಸು. ಬನ್ನಿ, ಇದನ್ನು ಹೇಗೆ ಸ್ಟಿಚ್ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸ್ಟಿಚಿಂಗ್ ಅಂತೂ ತುಂಬಾ ಈಸಿ ಆಗಿದೆ. ಮತ್ತು ಬ್ಲೌಸ್ ಅಂತೂ ಅಷ್ಟೇ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಫಸ್ಟ್ ನೋಡಿ, ಕ್ಯಾನ್ವಸ್ ಅನ್ನು ಈ ರೀತಿ ಇಟ್ಟು ಕಟ್ ಮಾಡ್ಕೋಬೇಕು. ನಾನು ಲೈನಿಂಗ್ ಮೇಲೇನೆ ನೆಕ್ ಡಿಸೈನ್ ಅನ್ನ ಶೇಪ್ ಅನ್ನ ಹಾಕಿದ್ದೀನಿ. ಅದನ್ನೇ ಕ್ಯಾನ್ವಸ್ ಮೇಲಿಟ್ಟು ನೋಡಿ ಈ ರೀತಿ ಕಟ್ ಮಾಡ್ಕೋಬೇಕು. ನಮಗೆ ರೆಡಿ ಡೀಪ್ ಶೇಪ್ ಯಾವ ಏನ್ ಬೇಕೋ ಅದನ್ನ ಫಸ್ಟ್ ಕಟ್ ಮಾಡ್ಕೋಬೇಕು. ನೋಡಿ, ಈಗ ಲೈನಿಂಗ್ ಪೀಸ್ ಅನ್ನ ನಾನು ತೆಗ್ದಿದ್ದೀನಿ. ಒಂದು 2 ಇಂಚ್ ಅಷ್ಟು ಅಗಲನ ಬಿಟ್ಟು ಕ್ಯಾನ್ವಸ್ ಅನ್ನ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಲೈನಿಂಗ್ ಅಲ್ಲೂ ಕೂಡ ನಾವು ಪ್ಯಾಚ್ಗೆ ಅಂತ ಏನು ಗ್ಯಾಪ್ ಬಿಟ್ಟಿರ್ತೀವೋ ಆ ಶೇಪ್ ಅನ್ನು ಕೂಡ ಕಟ್ ಮಾಡ್ಕೋತಾ ಇದ್ದೀನಿ. ನೀವು ಯಾವುದೇ ರೀತಿ ಶೇಪ್ ಬೇಕಾದರೂ ಹಾಕೊಂಡು ಈ ಮೆಥಡ್ ಅಲ್ಲಿ ನೀವು ಪ್ಯಾಚ್ ವರ್ಕ್ ಡಿಸೈನರ್ ಬ್ಲೌಸ್ ಅನ್ನ ಹೊಲಿಬಹುದು. ನೋಡಿ, ಇದೆರಡು ಪೀಸು, ಇದು ಪ್ಯಾಚ್ ವರ್ಕ್ಗೆ ಅಂತ. ಈಗ ಇದರದು ಕಟ್ಟಿಂಗ್ ಕಂಪ್ಲೀಟ್ ಆಗಿದೆ. ಬನ್ನಿ, ಸ್ಟಿಚಿಂಗ್ ಅನ್ನು ತೋರಿಸ್ತೀನಿ. ಉಲ್ಟಾ ಸೀದಾ ನೋಡ್ಕೊಳ್ಳಿ ಬಾಡಿ ಪೀಸನ್ನು. ಈಗ ಲೈನಿಂಗ್ ಅನ್ನು ಇಟ್ಟು ಈ ಶೇಪ್ಗೆ ಸ್ಟಿಚ್ ಮಾಡಿ ರೆಡಿ ಮಾಡ್ಕೋಬೇಕು. ನೋಡಿ, ಇದು ಸಿಲ್ಕ್ ಬ್ಲೌಸ್ ಆಗಿರೋದ್ರಿಂದ ಜಾರತೆ ಅಂತ ನಾನು ಪಿನ್ ಹಾಕೊಂಡಿದ್ದೀನಿ. ನೀವು ಕೂಡ ಅದೇ ರೀತಿ ಮಾಡ್ಕೊಳ್ಳಿ, ಆಗ ಲೈನಿಂಗ್ ಎಲ್ಲ ಕ್ರಾಸ್ ಬರೋದಿಲ್ಲ, ಅಟ್ಯಾಚಿಂಗ್ ಎಲ್ಲ ಫಿನಿಶಿಂಗ್ ಕರೆಕ್ಟ್ ಆಗಿ ಬರುತ್ತೆ. ನೋಡಿ, ಈ ರೀತಿ ನ್ಯಾಚ್ ಹೊಡ್ಕೊಳ್ಳೇಬೇಕು, ಇಲ್ಲ ಅಂದ್ರೆ ಅದು ಶೇಪ್ ಬರೋದಿಲ್ಲ. ನಾವೇನು ಕಟ್ಟಿಂಗ್ ಮಾಡಿರ್ತೀವೋ ಆ ರೀತಿ ಶೇಪ್ ಬರೋದಿಲ್ಲ. ನೋಡಿ, ಈಗ ಕಿನಾರಿ ಹಾಕೋಬೇಕು, ಅಂದರೆ ಎಡ್ಜಸ್ಸಲ್ಲಿ ಸ್ಟಿಚ್ ಹಾಕೋಬೇಕು. ಫ್ರೆಂಡ್ಸ್, ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಯಾಕಂದ್ರೆ ಒಳ್ಳೊಳ್ಳೆ ಟಿಪ್ಸ್ ಹೇಳ್ತಾ ಇರ್ತೀನಿ ಮಧ್ಯ ಮಧ್ಯದಲ್ಲಿ. ನಿಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಟಿಪ್ಸ್ ಚಿಕ್ಕದೇ ಇದ್ರೂ ಕೂಡ ಆದ್ರೆ ಅದ್ರ ಉಪಯೋಗ ಮಾತ್ರ ತುಂಬಾ ದೊಡ್ಡದು. ಯಾಕಂದ್ರೆ ಸಣ್ಣ ಸಣ್ಣ ಮಿಸ್ಟೇಕ್ ಎಲ್ಲ ಅವಾಯ್ಡ್ ಆಗುತ್ತೆ ಇದರಿಂದ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ಆಗಿ ವಾಚ್ ಮಾಡಿ, ತುಂಬಾ ಯೂಸ್ಫುಲ್ ಆಗಿರುತ್ತೆ ನಿಮ್ಗೆ. ಓಕೆ, ನೋಡಿ, ಈಗ ಬಾಡಿ ಪೀಸ್ ರೆಡಿ ಆಗಿದೆ. ಈಗ ನಾವು ಪ್ಯಾಚ್ ವರ್ಕ್ ಏನು ಕೊಡಬೇಕು ಅಂದ್ಕೊಂಡಿದ್ದೀವಿ ಆ ಪೀಸನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಕ್ಯಾನ್ವಸ್ಗೆ ಅಡ್ಜಸ್ಟ್ ಆಗೋಷ್ಟು ಲೈನಿಂಗನ್ನು ತೊಗೋಬೇಕು ಫಸ್ಟು. ಲೈನಿಂಗ್ ಕರೆಕ್ಟ್ ಆಗಿದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ, ಈಗ ನಾವೇನು ಪ್ಯಾಚ್ ವರ್ಕ್ ಮಾಡಬೇಕು ಅಂದ್ಕೊಂಡಿದ್ದೀವೋ ಆ ಪೀಸನ್ನು ರೆಡಿ ಮಾಡ್ಕೋಬೇಕು.
ನೋಡಿ, ಒಂದ್ಸಲ ನೆಕ್ ಫಿನಿಶಿಂಗ್ಗೆ ಸಾಕಾಗುತ್ತಾ ಅಂತ ಚೆಕ್ ಮಾಡ್ಕೋಬೇಕು. ಸಾಕಾಗುತ್ತೆ, ಯಾಕಂದ್ರೆ ಬಾರ್ಡರ್ ತುಂಬಾ ದೊಡ್ಡದಾಗೆ ಇತ್ತು. ಎರಡನ್ನು ಸೇರಿಸಿ ಈ ರೀತಿ ಜಾಯಿಂಟ್ ಮಾಡ್ಕೋಬೇಕು. ನೋಡಿ, ಕ್ಯಾನ್ವಸ್ ಅನ್ನ ಬೇಕಾದ್ರೆ ನೀವು ಈ ರೀತಿ ಕರೆಕ್ಟ್ ಆಗಿ ಇಟ್ಬಿಟ್ಟು ಐರನ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಸ್ಟಿಚ್ ಕೂಡ ಮಾಡ್ಕೋಬಹುದು. ನಾನು ಸ್ಟಿಚೇ ಮಾಡ್ತಾ ಇದ್ದೀನಿ. ತುಂಬಾ ಎಡ್ಜಲ್ಲಿ ಸ್ಟಿಚ್ ಹಾಕೊಳ್ಳಿ. ಕರೆಕ್ಟ್ ಆಗಿ ಏನ್ ಶೇಪ್ ಕಟ್ ಮಾಡಿರ್ತೀವೋ ನೋಡಿ ಅದೇ ರೀತಿ ಬರಬೇಕು. ನೋಡಿ, ಈಗ ಲೈನಿಂಗ್ ಅನ್ನ ಇಟ್ಟು ಅಟ್ಯಾಚ್ ಮಾಡ್ಕೋಬೇಕು. ಒಂದು ಟೆನ್ಷನ್ ಗ್ಯಾಪ್ ಅಲ್ಲಿ ಅಟ್ಯಾಚ್ ಮಾಡ್ಕೊಳ್ಳಿ. ನೋಡಿ, ನೀಟಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಒಂದ್ ಕಾಲ್ ಇಂಚ್ ಅಷ್ಟು ಕಚ್ಚಾನ ಬಿಟ್ಟು ಬಟ್ಟೆ ಕಟ್ ಮಾಡ್ಕೊಳ್ಳಿ. ಆಮೇಲೆ ಸುತ್ತಲೂ ನ್ಯಾಚ್ ಹೊಡ್ಕೋಬೇಕು. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಮರಿಬೇಡಿ. ಫ್ರೆಂಡ್ಸ್ ನೋಡಿ, ಇವಾಗ ನಾನು ಇದೇ ಪೀಸ್ ಅಲ್ಲಿ ನಿಮ್ಗೆ ಪೈಪಿಂಗ್ ಅನ್ನು ಕೂಡ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಪೈಪಿಂಗ್ ಮಾಡ್ಕೊಳ್ಳಿ. ತುಂಬಾ ಫಿನಿಶಿಂಗ್ ನೀಟಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ಒಲಿಯೋದು ಸ್ವಲ್ಪ ನಿಧಾನ ಆಗ್ಬೋದು, ಆದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಒಂದೇ ಸಲಕ್ಕೆನೆ ನಾವು ನೆಕ್ ಪೀಸ್ ಏನ್ ಕೊಡ್ತೀವಿ ಅದ್ರಲ್ಲೇನೆ ಈ ರೀತಿ ಪೈಪಿಂಗ್ ಅನ್ನ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಂಬಿಡಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಮತ್ತೆ ಕೆಲಸ ಬೇಗ ಮುಗಿಯುತ್ತೆ. ಮತ್ತೆ ಇನ್ನೊಂದೇನಂತಂದ್ರೆ, ಈ ರೀತಿ ಪ್ಯಾಚ್ ವರ್ಕ್ ಎಲ್ಲ ಮಾಡುವಾಗ ಫ್ರಂಟ್ ನೆಕ್ ಅಲ್ಲಿ ನಾವು ಯಾವುದೇ ರೀತಿ ಲೇಸ್ ಆಗ್ಲಿ, ಈ ರೀತಿ ಪೈಪಿಂಗ್ ಆಗ್ಲಿ ಏನೂ ಕೊಡ್ದಿರಾ ಫಿನಿಶಿಂಗ್ ಮಾಡಿದ್ರೆ ಅಷ್ಟು ಲುಕ್ ಇರಲ್ಲ. ಹಾಗಾಗಿ ನೋಡಿ, ಈ ರೀತಿ ಪೈಪಿಂಗ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ತು ಅಂತಂದ್ರೆ ಸ್ಟಿಚಿಂಗ್ ಬೇಗ ಮುಗಿಯುತ್ತೆ. ನಾವು ಪೈಪಿಂಗ್ಗೆ ಅಂತ ಮತ್ತೆ ಎಕ್ಸ್ಟ್ರಾ ಪೀಸ್ ಏನು ಕೊಡಬೇಕಾಗಿರೋದಿಲ್ಲ. ಆಲ್ರೆಡಿ ನಾವು ಲೈನಿಂಗ್ ಪೀಸು ಹಾಕಿರ್ತೀವಲ್ಲ, ಅದರದ್ದು ಕಲರ್ನ ನೋಡ್ಕೊಳ್ಳಿ. ಕಾಂಟ್ರಾಸ್ಟ್ ಕಲರ್ ಇತ್ತು ಅಂದರೆ ಈ ರೀತಿಯಾಗಿ ನೀವು ಅದರಲ್ಲೇ ನೀವು ಪೈಪಿಂಗ್ ಅನ್ನು ಕೊಡ್ಬೋದು. ನೋಡ್ತಾ ಇರ್ಬೋದು ನೀವು ಎಷ್ಟು ಫಿನಿಶಿಂಗ್ ನೀಟಾಗಿ ಬಂದಿದೆ ಅಂತ ನೋಡಿ. ಎಲ್ಲೂ ಕೂಡ ಒಂದು ಸಣ್ಣ ರಿಂಕಲ್ಸ್ ಕೂಡ ಇಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಇದು ಕೂಡ ನಿಮಗೆ ಒಂದು ಒಳ್ಳೆ ಟಿಪ್ಸ್ ಅಂತಲೇ ತಿಳ್ಕೊಳ್ಳಿ. ಈ ರೀತಿ ನೀವು ಪ್ರಾಕ್ಟೀಸ್ ಮಾಡಿ ನೋಡಿ. ಈಗ ಬಾಡಿ ಪೀಸ್ ಅನ್ನ ಇಟ್ಟು ಮೆಜರ್ಮೆಂಟ್ ನೋಡ್ಕೊಳ್ಳಿ, ನಾವು ಪ್ಯಾಚು ಎಷ್ಟು ಗ್ಯಾಪ್ ಅಲ್ಲಿ ಮಾಡಬೇಕು ಅಂತ. ಅದಕ್ಕೊಂದು ಸಣ್ಣದಾಗಿ ಈ ರೀತಿ ಮಾರ್ಕ್ ಮಾಡ್ಕೊಂಬಿಡಿ. ನೋಡಿ, 2 ಇಂಚ್ ಗ್ಯಾಪ್ ಅಲ್ಲಿ 2 ಪಟ್ಟಿನ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಉದ್ದನ್ನು 2 ಇಂಚು, ಅಗಲಾನು 2 ಇಂಚು ಸ್ಕ್ವಯರ್ ಪೀಸ್ ಅನ್ನ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಪೆಟಲ್ಸ್ ಗಳನ್ನ ಮಾಡ್ಕೊಳ್ಳಿ. ನೀವು ಯಾವುದೇ ರೀತಿ ಬೇಕಾದ್ರೂ ಟ್ರೈ ಮಾಡಿ, ಟ್ರಯಾಂಗಲ್ ಶೇಪ್ ಮಾಡ್ಬೋದು, ಫೋಲ್ಡ್ ಮಾಡಿ ಫ್ಲವರ್ಸ್ ತರ ಮಾಡ್ಬೋದು. ನೀವು ಯಾವ ರೀತಿಯಾದ್ರೂ ಮಾಡ್ಕೊಳ್ಳಿ, ಅದು ನಿಮ್ಮ ಕ್ರಿಯೇಟಿವಿಟಿ. ಇದೇ ರೀತಿ ಮಾಡಿಕೊಂಡು ನೆಕ್ ಫುಲ್ಲು ಕೊಡ್ತಾ ಹೋಗ್ಬೇಕು.
ನೋಡಿ ಫ್ರೆಂಡ್ಸ್, ಈಗ ನೆಕ್ ಫುಲ್ಲು ಈ ಪೆಟಲ್ಸ್ ಅನ್ನ ಕೊಟ್ಟಿದ್ದಾಗಿದೆ. ಈಗ ನಾನು ಬಾಡಿ ಪೀಸ್ ಅನ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ನೆಕ್ಸ್ಟ್ ನಾನು ಇದಕ್ಕೆ ಗೋಲ್ಡ್ ಲೇಸ್ ಅನ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಬ್ಲೌಸ್ ಅಂತೂ ತುಂಬಾ ರಿಚ್ ಲುಕ್ ಆಗಿ ಕಾಣಿಸುತ್ತೆ, ಮತ್ತೆ ಆ ಪೆಟಲ್ಸ್ಗೆಲ್ಲ ಬೀಡ್ಸ್ ಅನ್ನ ಹೊಲಿಬೇಕು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೀವು ಕೂಡ ಈ ಡಿಸೈನ್ ಅನ್ನ ಟ್ರೈ ಮಾಡಿ ಮತ್ತೆ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಮತ್ತೊಂದು ಒಳ್ಳೆ ಡಿಸೈನರ್ ಬ್ಲೌಸ್ ಜೊತೆಗೆ ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಕಲಿಯೋ ಇಂಟ್ರೆಸ್ಟ್ ಇರೋರಿಗೆ ಆದಷ್ಟು ವಿಡಿಯೋನ ಶೇರ್ ಮಾಡ್ತಾ ಇರಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.